ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ರವಿಕುಮಾರ್ ಸರ್ ಎಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ದೀಪ ಬೆಳಗಿಸುವ ಮೂಲಕ ಎಲ್ಲರೂ ಸೇರಿ ಬರಗಾಲವನ್ನು ಕಾಡ್ತಾ ಇದೆ. ಅದೇ ಆ ಬರಗಾಲವನ್ನು ನಮ್ಮ
ನಮ್ಮ ಕುಲಗುರುಗಳು ಮಹರ್ಷಿಗಳು ಎಲ್ಲ ದೇವತೆಗಳು ಈ ಒಂದು ವರ್ಗಾವರ್ಗಕ್ಕೆ ಒಂದು ವಿರಾಮ ಕೊಟ್ಟು ಮತ್ತೆ ಒಳ್ಳೆ ಸಮೃದ್ಧಿಯಾಗಿ ಮಳೆಯಾಗಲಿ ಬೆಳೆಯಾಗಲಿ ಅಂತ ಆ ಭಗವಂತನ ಪ್ರಾರ್ಥಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಜೈ. ಯಾವುದೇ ಒಂದು ಸತತ ಪ್ರಯತ್ನಗಳನ್ನು ಮಾಡೋದ್ರ ಮುಖಾಂತರವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಸತತ ಪ್ರಯತ್ನಗಳನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಗುರಿಯನ್ನು ತಲುಪಬಹುದು ಅನ್ನೋದಕ್ಕೆ ನಮ್ಮ ಕುಲಗುರುಗಳು ಸಾಕ್ಷಿ. ಯಾಕೆಂದರೆ ಭಗೀರಥ ಎಲ್ಲರೂ ಹೇಳ್ತಾರೆ, ಏನು ಭಗೀರಥ ಪ್ರಯತ್ನ ಅಂತಂದು, ಭಗೀರಥ ಪ್ರಯತ್ನ ಅಂದರೆ ಅಷ್ಟು ಪ್ರಯತ್ನದ ಫಲವಾಗಿ ಹೆಂಗೆಯನ್ನು ಭೂಮಿಗೆ ತಂದಿರುವಂಥದ್ದು ಅಷ್ಟು ಪ್ರಯತ್ನ. ಹಂಗಾಗ್ಬಿಟ್ಟು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಹತಾಶರಾಗಬಾರ್ದು, ಸೋತ್ವಿ ಅಂತ ಕುಂದಬಾರ್ದು, ಪ್ರಯತ್ನಗಳನ್ನು ಮಾಡ್ಕೊತಾ ಮಾಡ್ಕೊತಾ ಗುರಿಯನ್ನು ಮುಟ್ಟಬೇಕು ಅಂತೇಳಿ ನಮ್ಮ ಗುರುಗಳು ಹೇಳಿದರೆ, ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ ಆದರ್ಶಗಳನ್ನ ಪಾಲ್ಸರನ್ನು ಮಾತಾಡ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಮಾಧ್ಯಮ ಮಿತ್ರರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು.